ब्लड प्रेशर इन ब्लड शुगर मूरनेदु कोलेस्ट्रॉल नालकनेदु स्वंटद सुत्तळते मत्तु शरीरद तूक ऐदनेदु अति आसे अति आसे अति आसे इदु इंपार्टेंट स्वंटद सुत्तळते बग्गे ओंदु स्टडी इदे मोर देन 36 इंचस् फॉर एव्री इंच इंक्रीज इन द वेस्ट लाइन आफ्टर 36 इंच हार्ट फेल्यूर रिस्क इंक्रीजेस बाय 10%. ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದಷ್ಟೇ ಅಲ್ಲ, ಸೊ ನೀವು ಯಾವಾಗ ನಿಮ್ಮ ವಿಸರಲ್ ಫ್ಯಾಟ್ ಅಂದರೆ ನಿಮ್ಮ ಹೊಟ್ಟೆ ಮತ್ತು ಹೊಟ್ಟೆ ಸುತ್ತಮುತ್ತ ಇರುವಂಥ ಫ್ಯಾಟ್ ಪರ್ಸೆಂಟೇಜ್ನ ನೀವು ಅಗತ್ಯಕ್ಕಿಂತ ಜಾಸ್ತಿ ಇಟ್ಕೊಂಡಷ್ಟು ನಿಮಗೆ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಮೊದಲನೇ ಹಂತದಲ್ಲಿ ಇದು ಕೇವಲ ಏಜ್ ಉಸಿರು ಅಥವಾ ಸೈಜ್ ಡಿಫ್ರೆನ್ಸ್ ಆಗುವಂಥದ್ದು, ಟೈಟ್ ಶರ್ಟ್ ಆಗುವಂಥದ್ದು ಅಥವಾ ಸ್ವಲ್ಪ ಆಯಾಸ ಆಗೋದು, ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಈ ಥರ ಸಣ್ಣ ಪುಟ್ಟದ್ದು ಮಾತ್ರನೇ ಬರುತ್ತೆ. ಸೊ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಮಾಡ್ತಾ ಹೋದಂಗೆ ಯಾವಾಗ ಆ ಹೊಟ್ಟೆ ಸುತ್ತಮುತ್ತ ಇರುವಂತಹ ಫ್ಯಾಟ್ ಪರ್ಸೆಂಟೇಜ್ ಅಗತ್ಯಕ್ಕಿಂತ ಜಾಸ್ತಿ ಆದಷ್ಟು ಸೊ ಬಾಡಿಯಲ್ಲಿ ಬೇರೆ ಏನು ಬೇಕಾದ್ರೂ ಪ್ರಾಬ್ಲಮ್ ಶುರುವಾಗೋ ಒಂದು ಚಾನ್ಸಸ್ ಜಾಸ್ತಿ ಇದೆ. ಅದರಲ್ಲಿ ಬ್ಲಡ್ ಪ್ರೆಷರ್ ಆಗಿರಬಹುದು ಅಥವಾ ಬ್ಲಡ್ ಶುಗರ್ ಆಗಿರಬಹುದು ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಶ್ಯೂಸ್ ಆಗಿರಬಹುದು ಅಥವಾ ಥೈರಾಯ್ಡ್ ಇಶ್ಯೂಸ್ ಆಗಿರಬಹುದು ಅಥವಾ ಹೆಂಗಸರಲ್ಲಿ PCOD ರಿಲೇಟೆಡ್ ಇಶ್ಯೂಸ್ಗಳು ಈ ಥರ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇದಲ್ಲದೆ ರಕ್ತದಲ್ಲಿ ಕೊಬ್ಬಿನ ಅಂಶ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಜಾಸ್ತಿ ಆಗುವಂಥ ಸಂಭವ ಕೂಡ ಜಾಸ್ತಿ ಇರುತ್ತೆ. ಸೊ ಈಗ ಏನಾಗುತ್ತೆ, ಮನುಷ್ಯ ದಿನೇ ದಿನೇ ವೆಯ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಒಂದು ಸಡನ್ ಆಫ್ ಟೈಮ್ವರೆಗೂ ಮಾತ್ರ ನಮಗೆ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ಈ ಹೊಟ್ಟೆ ಭಾಗದ ಕೊಬ್ಬನ್ನು ಕರಗಿಸ್ಬೇಕು ಅಂತ ಇರುತ್ತೆ. ಹಾಗಂತ ಹೇಳಿ ನಾವೇನು ಮಾಡ್ತಿರ್ತೀವಿ, ಎಕ್ಸಸೈಸ್ ಮಾಡ್ತಾ ಇರ್ತೀವಿ ಅಥವಾ ಊಟದಲ್ಲಿ ಕಡಿಮೆ ಮಾಡ್ತಾ ಇರ್ತೀವಿ. ಮೊದಲೇ ನಾವು ತಿನ್ನುವಂಥ ಫುಡ್ಡಲ್ಲಿ ಮೊದಲೇ ನ್ಯೂಟ್ರಿಷನ್ಸ್ ಇಲ್ಲ, ಇಷ್ಟು ತಿಂತಾ ಇದ್ದರೆ ನಮ್ಮ ಬಾಡಿಗೆ ಇಷ್ಟು ನ್ಯೂಟ್ರಿಷನ್ ಸಿಗುತ್ತೆ, ಇನ್ನಿಷ್ಟು ವೇಸ್ಟ್ ಆಗ್ತಿದೆ ಅಂತಾರೆಲ್ಲ, ಅಷ್ಟೂ ತಿಂದೇ ಇದ್ದರೆ ಆ ಸಿಗುವಂಥ ನ್ಯೂಟ್ರಿಷನ್ ಕೂಡ ಸಿಗೋದಿಲ್ಲ. ಸೊ ತುಂಬ ಜನ ಕ್ರಾಸ್ ಡಯಟ್ ಮಾಡ್ತಿರ್ತಾರೆ ಅಥವಾ ಬೇರೆ ಬೇರೆ ರೀತಿ ಡಯಟ್ನ ಫಾಲೋ ಅಪ್ ಮಾಡ್ತಿರ್ತಾರೆ, ಊಟನೇ ಬಿಡ್ತಾರೆ, ಫಾಸ್ಟಿಂಗ್ ಮಾಡ್ತಾರೆ, ಹೀಗೆ ಸಾಕಷ್ಟು ಬೇರೆ ಬೇರೆ ರೀತಿ ಮಾಡ್ತಾ ಇರೋದ್ರಿಂದ ಬಾಡಿಗೆ ಬೇಕಾದ ಸಫಿಷಿಯಂಟ್ ನ್ಯೂಟ್ರಿಷನ್ಸ್ ಅಡಿಕ್ವೇಟ್ ನ್ಯೂಟ್ರಿಷನ್ಸ್ ವ್ಯಾಲ್ಯೂನು ಕೂಡ ಸಿಗದೇ ಇದ್ದಾಗ ಬಾಡಿ ತುಂಬ ಸಫರ್ ಆಗುತ್ತೆ. ಆಗಲೇ ಹಾರ್ಮೋನ್ಸ್ ಡ್ಯಾಮೇಜ್ ಆಗೋದು, ಆವಾಗ ಮಸಲ್ಸ್ ಡ್ರಾಪ್ ಆಗಿ ವೆಯ್ಟ್ ಲಾಸ್ ಆಗುತ್ತೆ. ತುಂಬ ಜನ ಫಾಸ್ಟಿಂಗ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ, ಇಲ್ಲ ಬಿಸಿ ಜೇನುತುಪ್ಪ ನಿಮ್ಮ ಕೊಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ, ಅಥವಾ ಬರೀ ಚಪಾತಿ ಇದ್ರೆ ವೆಯ್ಟ್ ಲಾಸ್ ಆಗುತ್ತೆ, ರೈಸ್ ಬಿಟ್ಬಿಡ್ತಾರೆ, ವೆಜಿಟೇಬಲ್ಸ್ ಎಲ್ಲ ಬಿಟ್ಟು ಏನೇನೋ ಮಾಡ್ತಾ ಇರ್ತಾರೆ. ಸೊ ಹಿಂಗೆ ಮಾಡೋದ್ರಿಂದ ಬಾಡಿಲಿರುತ್ತೆ ಎಕ್ಸಸ್ ಫ್ಯಾಟ್ ಕಡಿಮೆನೇ ಆಗೋದಿಲ್ಲ. ತುಂಬ ಜನ ವೆಯ್ಟ್ ಲೆಸ್ ಆದರೆ ಸಾಕು, ವೆಯ್ಟ್ ಲೆಸ್ ಆದರೆ ಸಾಕು ಅಂತಿರ್ತಾರೆ. ನೋ, ಆ್ಯಕ್ಚುಲಿ ಬಾಡಿಲಿರುವಂಥ ಫ್ಯಾಟ್ನ ಲೂಸ್ ಮಾಡಿ ಆ ಜಾಗದಲ್ಲಿ ಮಸಲ್ಸ್ ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡಬೇಕು, ಯಾಕಂದರೆ ಮಸಲ್ಸ್ ಬಿದ್ದೋಗಿರುತ್ತೆ. ಆ ಮಸಲ್ಸ್ನ ಇನ್ಕ್ರೀಸ್ ಮಾಡಿ ಆ ಫ್ಯಾಟ್ನ ರೆಡ್ಯೂಸ್ ಮಾಡಬೇಕು, ಇದನ್ನು ಹೆಲ್ತಿ ವೆಯ್ಟ್ ಲಾಸ್ ಅಂತ ಹೇಳ್ತಾರೆ. ಬಟ್ ನಮ್ಮ ಜನಗಳಿಗೆ ಅದು ಗೊತ್ತಿಲ್ಲ. ಸೊ ವೆಯ್ಟ್ ಲಾಸ್ ಹೆಂಗಾದ್ರೂ ಮಾಡಿ ಮಿಷಿನ್ನ ಏನು ಹೇಳ್ತದೋ ನಂಬಿಡ್ತಾರೆ. ಒಟ್ಟಲ್ಲಿ ಡೇ ಟು ಡೇ ಇಲ್ಲ, ಡೈಲಿ ಒಂದು 200 ಗ್ರಾಮ್ 300 ಗ್ರಾಮ್ ಲೂಸ್ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಅದು ಹೆಂಗಾದರೂ ಆಗೋಗಲಿ ಅಂತೇಳಿ ಫಿಕ್ಸ್ ಆಗಿರ್ತಾರೆ. ಸೊ ಅನ್ಫಾರ್ಚುನೇಟ್ಲಿ ನಾವು ಮಾಡಬೇಕಾಗಿರುವಂಥದ್ದು ಬಾಡಿನಲ್ಲಿ ಎಕ್ಸಸ್ ಫ್ಯಾಟ್ನ ಮಾತ್ರ ಲಾಸ್ ಮಾಡಬೇಕು. ಎಕ್ಸಸ್ನ ಫ್ಯಾಟ್ನ ಲಾಸ್ ಮಾಡಬೇಕಾದ್ರೆ ಬಾಡಿಗೆ ಬೇಕಾಗಿರುವಂಥ ಅಡಿಕ್ವೇಟ್ ಪ್ರೋಟೀನ್ ಅಂದರೆ ನಾವು ಐಡಿಯಲ್ ವೆಯ್ಟ್ ಎಷ್ಟಿದ್ದೀವೋ ಅಷ್ಟು ಗ್ರಾಮ್ನಷ್ಟು ಪ್ರೋಟೀನ್ ಎವ್ರಿ ಡೇ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಪ್ರೋಟೀನ್ನ ಕೊಡದೆ ಬರೀ ಸ್ವಲ್ಪ ವೆಜಿಟೇಬಲ್ಸು, ಸ್ವಲ್ಪ ಫ್ರೂಟ್ಸು, ಇಲ್ಲ ಓಟ್ಸು ಈ ಥರದ್ದು ಏನಾದರೂ ತಿನ್ಕೊಂಡು ಮಾಡ್ತಾ ಇದ್ರೆ ಸೊ ನಮ್ಮ ಬಾಡಿಗೆ ಪ್ರೋಟೀನ್ ಡಿಫಿಷಿಯನ್ಸಿ ಆಗುತ್ತೆ. ಸೊ ಏನಾಗುತ್ತೆ, ಮಸಲ್ ಡ್ರಾಪ್ ಆಗುತ್ತೆ. ನೆಕ್ಸ್ಟ್ ಡೇ ನೋಡಿದಾಗ ಮಿಷಿನಲ್ಲಿ ವೆಯ್ಟ್ ಲಾಸ್ ಆಗ್ಬಿಟ್ಟು ಖುಷಿ ಪಡ್ತಾ ಇರ್ತೀವಿ. ಆ್ಯಕ್ಚುಲಿ ಅದು ವೆಯ್ಟ್ ಲಾಸ್ ನಿಜ, ಬಟ್ ಬಾಡಿನಲ್ಲಿರುವಂಥ ಮಸಲ್ ಲಾಸ್ ಆಗಿರುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಜನ ಎಲ್ಲ ಈ ಥರ ಡಯಟ್ ಫಾಲೋ ಅಪ್ ಮಾಡ್ತಿರ್ತಾರೆ. ಸೊ ನಾವು ಮಾಡಬೇಕಾಗಿರುವಂಥ ಪ್ರಾಪರ್ ಡಯೆಟ್ ಯಾವ ರೀತಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನಮ್ಮ ಐಡಿಯಲ್ ವೆಯ್ಟ್ ಎಷ್ಟು ಇದೀವೋ ಅಷ್ಟು ಗ್ರಾಮ್ನಷ್ಟು ಪ್ರೋಟೀನ್ನ ಕೊಡಬೇಕು. ಹಾಗೆ ನಮ್ಮ ಬಾಡಿಗೆ ಬೇಕಾದ ಸಫಿಷಿಯಂಟ್ ನ್ಯೂಟ್ರಿಷನ್ಸ್, ಫೈಬರ್ ಆಗಿರಲಿ, ವಿಟಮಿನ್ ಬಿ ಆಗಿರಲಿ, ಬಿ ಕಾಂಪ್ಲೆಕ್ಸ್ ಸೀರೀಸ್ ಯಾವುದೇ ಆಗಿರಲಿ, ಸಿ ಆಗಿರಲಿ, ಡಿ ಆಗಿರಲಿ, ಎ ಆಗಿರಲಿ, ಈ ಥರ ಎಷ್ಟೋ ಟ್ರೇಸ್ ಮಿನರಲ್ಸ್ಗಳು, ಹರ್ಬ್ಸ್ ಇವೆಲ್ಲ ಬೇಕಾಗಿರುತ್ತೆ. ಇದನ್ನೆಲ್ಲ ಕೊಡ್ತಾ ನಮ್ಮ ಬಾಡಿ ಅದರಲ್ಲೂ ಕಡಿಮೆ ಕ್ಯಾಲೋರಿನಲ್ಲಿ ಹೈ ನ್ಯೂಟ್ರಿಷನಲ್ ಕೊಡ್ತಾ ಬಾಡಿನ ನೀಟಾಗಿ ಹೆಲ್ತಿಯಾಗಿ ಟ್ರಾನ್ಸ್ಫಾರ್ಮೇಷನ್ ಆದರೆ ಅದನ್ನು ಹೆಲ್ತಿ ವೆಯ್ಟ್ ಲಾಸ್ ಅಂತ ಕರೀತಾರೆ. ಸೊ ನಿಮ್ಮಲ್ಲಿ ಯಾರಿಗೆ ಹೆಲ್ತಿಯಾಗಿ ಈಗ ನಾನು ಹೇಳಿದ ಮೆಥಡ್ ಬಾಡಿಯಲ್ಲಿರುವಂಥ ಎಕ್ಸಸ್ ಫ್ಯಾಟ್ ಅಂದರೆ ಈಗ ಹೊಟ್ಟೆ ಭಾಗ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಆ ಭಾಗದಲ್ಲಿರುವಂಥ ಫ್ಯಾಟ್ನ ಮಾತ್ರ ರೆಡ್ಯೂಸ್ ಮಾಡಿ ಫಿಟ್ ಆ್ಯಂಡ್ ಫೈನ್ ಆಗಬೇಕು, ಆ್ಯಂಡ್ ಬಾಡಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದು, ಎಸ್ಪೆಷಲಿ ಥೈರಾಯ್ಡ್ ರಿಲೇಟೆಡ್ ಆಗಿರಲಿ ಅಥವಾ ಯಾವುದೇ ಹಾರ್ಮೋನ್ಸ್ಗೆ ಡ್ಯಾಮೇಜಸ್ ಆಗದೆ ಹೆಲ್ತಿಯಾಗಿ ಫಿಟ್ ಆ್ಯಂಡ್ ಫೈನ್ ಆಗಿ ಆಗಬೇಕು ಅಂತ ಇದ್ದರೆ ನೀವು ಯಾವುದೇ ಮೂಲನಲ್ಲಿದ್ದರೂ ಕೂಡ, ಪ್ರಪಂಚದ ಯಾವುದೇ ಮೂಲನಲ್ಲಿದ್ದರೂ ಕೂಡ ಸೊ ನಿಮಗೆ ಕೋಚಿಂಗ್ ಮಾಡ್ತೀವಿ. ಸೊ ಈಗ ವಿಡಿಯೋದಲ್ಲಿ ನೋಡಿರೋ ಹಾಗೆ ಪ್ರಾಡಕ್ಟ್ಸ್ನ ಪ್ಯಾಕ್ ಮಾಡಿ ಸೊ ನಿಮಗೆ ಕಳಿಸ್ಕೊಡ್ತೀವಿ ಒರಿಜಿನಲ್, ಮತ್ತು ಆ ಪ್ರಾಡಕ್ಟ್ಸ್ ನಿಮಗೆ ರೀಚ್ ಆದಮೇಲೆ ಯಾವ ರೀತಿ ಯೂಸ್ ಮಾಡಬೇಕು ಹೇಗೆ ಅಂತೆಲ್ಲ ಹೇಳಿ ನಿಮಗೆ ಝೂಮ್ ಕ್ಲಾಸ್ನಲ್ಲಿ ಅಥವಾ ಫೋನಿನ ಮುಖಾಂತರ ನಿಮಗೆ ಕೋಚಿಂಗ್ನ ಕೊಡ್ತೀವಿ. ಆ್ಯಂಡ್ ನೀವು ವೆಯ್ಟ್ ಲಾಸ್ ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡಿ ಅಂದರೆ ಒಂದು ಮಂತಲ್ಲಿ 4-6 ಕಿಲೋವರೆಗೂ ವೆಯ್ಟ್ ಲಾಸ್ನ ಮಾಡಬಹುದು, ಆ ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ ಮುಗಿಸಿ
ನೀವು ಲೈಫ್ ಲಾಂಗ್ ಇನ್ನ ತಗೋಬೇಕನ್ನೋ ಅವಶ್ಯಕತೆನೂ ಇಲ್ಲ. ಸೊ ನಿಮ್ಗೆ ಎಲ್ಲಿವರೆಗೂ ಬೇಕು ಟ್ರಾನ್ಸ್ಫಾರ್ಮೇಷನ್ಗೆ, ವೆಯ್ಟ್ ಲಾಸ್ಗೂ ಅಥವಾ ವೆಯ್ಟ್ ಗೇನ್ಗೂ ಅಥವಾ ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಅಥವಾ ಫ್ಯಾಟ್ ಲಾಸ್ ಪ್ರೋಗ್ರಾಮ್ಗೂ ಎಲ್ಲಿವರೆಗೂ ನೀವು ತಗೋಬೇಕು ತಗೊಂಡು ನೀವು ಇದನ್ನ ನಿಲ್ಲಿಸಬಹುದು ಅಥವಾ ಕಂಟಿನ್ಯೂ ಕೂಡ ಮಾಡಬಹುದು. ಸೊ ಬಾಡಿ ಯುತ್ ಎಕ್ಸ್ ಫ್ಯಾಟ್ನ ಮಾತ್ರ ರೆಡ್ಯೂಸ್ ಮಾಡಿ ಮಸಲ್ಸ್ನ ಇಂಪ್ರೂವ್ಮೆಂಟ್ ಮಾಡುವಂಥ ಕಾನ್ಸೆಪ್ಟ್ ರೈಟ್. ಆ್ಯಂಡ್ ಈ ಕಾಣಿಸ್ತಿರೋವಂತಹ ನಂಬರ್ ಆಗಿರಲಿ ಅಥವಾ ಈ ಡಿಸ್ಕ್ರಿಪ್ಷನಲ್ಲಿರುವಂತಹ ಡೀಟೇಲ್ಸ್ನಲ್ಲಿ ನೀವು ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಮುಖಾಂತರನೂ ಕೂಡ ನೀವು ಫಾಲೋ ಮಾಡಬಹುದು. ಆ್ಯಂಡ್ ನೀವು ಅದರಲ್ಲೂ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ರೈಟ್. ಆ್ಯಂಡ್ ನೀವು ನಾನು ಹೇಳಿದ್ದ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ಸ್ ಖಂಡಿತ ಬರುತ್ತೆ. ಮತ್ತು ಆ ರಿಸಲ್ಟ್ಸ್ ನಿಮಗೆ ಬರಲಿಲ್ಲ, ನಾನು ಹೇಳಿದ್ದೆಲ್ಲ ಫಾಲೋ ಅಪ್ ಮಾಡಿದ್ದೀನಿ ಆದರೂ ನನಗೆ ಯಾಕೋ ರಿಸಲ್ಟ್ ಸ್ಯಾಟಿಸ್ಫೈ ಇಲ್ಲ, ನನಗೇನೋ ಚೆನ್ನಾಗೇ ಅನಿಸ್ತಿಲ್ಲ ಅಂತೇಳಿದ್ರೆ ನಿಮ್ಮ ಹಣ ನಿಮಗೆ ರಿಟರ್ನ್ ಬರುತ್ತೆ. ನೀವು ಯಾವುದೇ ಎಷ್ಟೇ ಕೊಟ್ಟಿದ್ರು ಕೂಡ ನಿಮ್ಮ ಹಣ ನಿಮಗೆ ರಿಟರ್ನ್ ಬರುತ್ತೆ ರೈಟ್. ಸೊ ನಿಮಗೆ ನಿಜವಾಗ್ಲೂ ಸೀರಿಯಸ್ ಆಗಿ ಫ್ಯಾಟ್ ಲಾಸ್ ಪ್ರೋಗ್ರಾಮ್ ಮಾಡಬೇಕು, ಬಾಡಿ ಫಿಟ್ ಅಂಡ್ ಫೈನ್ ಆಗಿ ಇಟ್ಕೋಬೇಕಂತಂದ್ರೆ ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದಂತೂ ನೆನಪಿಟ್ಕೊಳ್ಳಿ, ಒಂದ್ಸಲ ನೀವು ವೆಯ್ಟ್ ಲಾಸ್ನ ಮಾಡಿ ಮುಗಿಸಿದ್ರೆ ಇನ್ನೇನಿರುತ್ತೆ ವೆಯ್ಟ್ ಲಾಸ್? ಸೊ ಆಮೇಲೆ ನೀವು ಲೈಫ್ ಲಾಂಗ್ ತಿನ್ಬೋದು, ಆಮೇಲೆ ಬಾಡಿನ ಚೆನ್ನಾಗಿ ಇಟ್ಕೋಬಹುದು. ಸೊ ನೀವು ಚೆನ್ನಾಗಿದ್ರೇ ಇಲ್ಲ, ನೀವು ಚೆನ್ನಾಗಿಲ್ಲ ಅಂದರೆ ಏನೇನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.